ದೊಡ್ಡಬಳ್ಳಾಪುರ ತಾಲೂಕಿನ ಕೊಡುಗೆಹಳ್ಳಿಯಲ್ಲಿರುವ ಆತ್ರೇಯ ಆಯುರ್ವೇದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಮೂಲಕ ವಿದ್ಯಾರ್ಥಿಗಳಿಗೆ ನೇತ್ರದಾನ ಮಹತ್ವ ಮತ್ತು ತಂಬಾಕು ನಿಯಂತ್ರಣದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಈ ದಿನ ಆತ್ರೇಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ನವೋದಯ ಚಾರಿಟಬಲ್ ಟ್ರಸ್ಟು ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ರಕ್ತದಾನ ಶಿಬಿರ ಏರ್ಪಡಿಸಿದ್ವಿ ಸುಮಾರು ಅರವತ್ತೆಂಟು ಜನಕ್ಕಿಂತ ಹೆಚ್ಚಿನ ಮಕ್ಕಳು ಇವತ್ತು ರಕ್ತದಾನ ಮಾಡಿದ್ದಾರೆ ನಮ್ಮ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಆಚಾರ್ಯ ಹಾಗೂ ಮಿಸಸ್ ವನಿತಾ ಪ್ರಶಾಂತ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರು ಇಬ್ಬರು ಇವತ್ತು ಈ ಪ್ರೋಗ್ರಾಮ್ಗೆ ಚಾಲ್ತಿ ಕೊಟ್ಟು ತುಂಬ ಸಕ್ಸೆಸ್ಫುಲ್ ಆಗಿ ಇನ್ನು ಕಾರ್ಯಕ್ರಮದಲ್ಲಿ ಆತ್ರೇಯ ಆಯುರ್ವೇದ ಮಹಾವಿದ್ಯಾಲಯದ ಸಂಸ್ಥಾಪಕ ಡಾಕ್ಟರ್ ಪ್ರಶಾಂತ್ ಆಚಾರ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಇದೇ ಪ್ರಥಮ ಬಾರಿಗೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಅರವತ್ತೆಂಟು ಮಂದಿ ರಕ್ತದಾನವನ್ನ ಮಾಡಿದರು ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಂಬಾಕು ನಿಯಂತ್ರಣದ ಬಗ್ಗೆ ಅರಿವನ್ನ ಮೂಡಿಸಿ ಮತ್ತು ಮಾರ್ಗದರ್ಶನವನ್ನು ಸಹ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ರಘುನಾಥ್ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿ ಡಾಕ್ಟರ್ ವಿದ್ಯಾರಾಣಿ ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪರಮೇಶ್ವರ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಉನ್ನತ ಕೋಟ್ಪ ಅನುಷ್ಠಾನ ಜಿಲ್ಲೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಅಂದ್ರೆ ಘೋಷಣೆ ಮಾಡಬೇಕು ಅಂತ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದಕ್ಕೆ ಏನಂತ ಹೇಳಿದ್ರೆ ನಾವು ಅದಕ್ಕೂ ಕೂಡ ಕೆಲವು ಕ್ರೈಟೀರಿಯಾಸ್ ಇದೆ ಮತ್ತೆ ಅದನ್ನ ಅದ್ರ ಬಗ್ಗೆ ವಿವಿಧ ಇಲಾಖೆಯವರಿಗೆ ತರಬೇತಿಯನ್ನು ಆಲ್ರೆಡಿ ನಾವು ಈಗ ಆಲ್ರೆಡಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಸರ್ ಅದು ಕ್ರೈಟೀರಿಯಾಸ್ನ ನಾವು ಈಗ ನಮ್ಮ ಮೇನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಇವಾಗ ಕೋವಿಡ್ ಮತ್ತು ಲಸಿಕಾ ಕಾರ್ಯಕ್ರಮಗಳು ಸ್ವಲ್ಪ ಜಾಸ್ತಿ ನಡೀತಾ ಇದ್ದಿದ್ರಿಂದ ನಾವು ಈಗ ಮುಂಬರುವ ದಿನಗಳಿಗೆ ವಿವಿಧ ಇಲಾಖೆಯವ್ರಿಗೆ ಫಸ್ಟು ನಾವು ಟ್ರೈನಿಂಗ್ ಕೊಡ್ತೀವಿ ಕೋಟ್ಪ ಕಾಯ್ದೆ ಅಂದರೆ ಏನು ತಂಬಾಕು ದುಷ್ಪರಿಣಾಮಗಳು ಏನು ನಾವು ಉನ್ನತ ಅನುಷ್ಠಾನ ತಾಲೂಕು ಅಂತ ಡಿಕ್ಲೇರ್ ಮಾಡಬೇಕಂದ್ರೆ ಅದಕ್ಕೇನೇನು ನಾವು ಕ್ರೈಟೀರಿಯಾಸ್ ಫಾಲೋ ಮಾಡಬೇಕು ಸರ್ವೆ ಯಾವ ಥರ ಆಗುತ್ತೆ ಅಂಗಡಿಗಳಲ್ಲಿ ಯಾವ್ಯಾವ ಥರ ಸೈನೇಜಸ್ನ ಅಂಗಡಿ ಮಾಲೀಕರು ಡಿಸ್ಪ್ಲೇ ಮಾಡಬೇಕಾಗುತ್ತೆ ಮತ್ತು ತಂಬಾಕನ್ನ ಯಾವ ಥರ ಮಾರಾಟ ಮಾಡಬೇಕು ಯಾವ ಥರ ಮಾರಾಟ ಮಾಡಬಾರ್ದು ಅಥವಾ ಸ್ಕೂಲು ಮತ್ತು ಕಾಲೇಜಸ್ ಸುತ್ತಳತೆ ನೂರು ಗಜ ಅಂತರದಲ್ಲಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಬಾರ್ದು